ವೀಕ್ಷಕರೇ, ನೀವು ಧೂಮಪಾನ ಮಾಡ್ತೀರಾ? ಹಾಗಾದರೆ ನೀವು ಸಿಗರೇಟ್ ಸೇದುವುದನ್ನು ಕೇವಲ ಒಂದು ದಿನ ಬಿಟ್ಟರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗುತ್ತೆ ಗೊತ್ತಾ? ಸಿಗರೇಟ್ ಬಿಟ್ಟ 20 ನಿಮಿಷದಲ್ಲಿ ಏನಾಗುತ್ತೆ, 24 ಗಂಟೆಯಲ್ಲಿ ಏನಾಗುತ್ತೆ, ಹಾಗೂ 48 ಗಂಟೆಗಳ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನಿಮಗೆ ಗೊತ್ತಾದರೆ ಖಂಡಿತವಾಗಿಯೂ ಇಂದಿನಿಂದಲೇ ಧೂಮಪಾನವನ್ನು ಬಿಟ್ಟು ಬಿಡ್ತೀರಾ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಸಿಗರೇಟ್ ಸೇವನೆಯ ಚಟಕ್ಕೆ ಗುರಿ ಮಾಡುವ ಅಂಶ ನಿಕೋಟಿನ್. ಇದು ಸಿಗರೇಟ್ ಸೇವನೆ ಮಾಡುವ ವ್ಯಕ್ತಿಯ ಮೈಂಡ್ ಅನ್ನ ರಿಲ್ಯಾಕ್ಸ್ ಆಗಿ ಇಡುತ್ತೆ. ಸಿಗರೇಟ್ ಅನ್ನ ಉರಿಸಿದಾಗ ನಿಕೋಟಿನ್ ರಿಲೀಸ್ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಸಿಗರೇಟ್ ನಿಂದ ಬರುವ ಹೊಗೆಯಿಂದ 5000ಕ್ಕಿಂತ ಹೆಚ್ಚು ಟಾಕ್ಸಿನ್ಸ್ ಮತ್ತು ಡೇಂಜರಸ್ ಗ್ಯಾಸಸ್ಗಳು ರಿಲೀಸ್ ಆಗುತ್ತೆ. ಇವು ರಿಲೀಸ್ ಆದ ಸ್ವಲ್ಪ ಸಮಯದ ನಂತರ ಅವುಗಳ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸುತ್ತೆ. ಈ ಗ್ಯಾಸಸ್ಗಳಿಂದ ನಮ್ಮ ದೇಹಕ್ಕೆ ತುಂಬಾನೇ ನಷ್ಟ ಎದುರಾಗುತ್ತೆ. ಆದರೆ ಈ ಒಂದು ವಿಷಯವನ್ನ ಕೇಳಿದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಸಿಗರೇಟ್ ಬಿಡುವುದರಿಂದ ಬರುವ ಲಾಭ ಅದನ್ನ ನೀವು ಬಿಟ್ಟ 20 ನಿಮಿಷಗಳಿಂದಾನೆ ಪ್ರಾರಂಭವಾಗುತ್ತೆ. ನೀವು ಸಿಗರೇಟ್ ಸೇವನೆ ಬಿಟ್ಟ 20 ನಿಮಿಷಗಳ ನಂತರ ನಿಮ್ಮ ಬ್ಲಡ್ ಪ್ರೆಷರ್, ಹಾರ್ಟ್ ಬೀಟ್ ನಾರ್ಮಲ್ ಆಗುತ್ತೆ. ಏಕೆಂದ್ರೆ ಸಿಗರೇಟ್ ನಲ್ಲಿ ಇರುವ ಮೈಂಡ್ ಕೆಮಿಕಲ್ ನಿಕೋಟಿನ್, ಇದು ನಿಮ್ಮ ಬ್ರೈನ್ ನಲ್ಲಿ ಎಫಿನೆಪ್ರಿನ್ ಮತ್ತು ನಾನ್ ಎಫಿನೆಪ್ರಿನ್ ಅನ್ನು ನ್ಯೂರೋ ಟ್ರಾನ್ಸ್ಮಿಟರ್ ಅನ್ನ ರಿಲೀಸ್ ಮಾಡುತ್ತೆ. ನಿಮ್ಮ ಹಾರ್ಟ್ ಬೀಟ್ ಅನ್ನ ಜಾಸ್ತಿ ಆಗೋ ರೀತಿ ಮಾಡುತ್ತೆ. ಈ ನಿಕೋಟಿನ್ ಕಾರಣದಿಂದ ನಿಮ್ಮ ಬ್ರೈನ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೊಪಾಮೈನ್ ರಿಲೀಸ್ ಆಗುತ್ತೆ. ಅದೇ ರೀತಿ ಇತರೆ ನ್ಯೂರೋ ಟ್ರಾನ್ಸ್ಮಿಟರ್ ಕೂಡ ರಿಲೀಸ್ ಆಗುತ್ತೆ. ಈ ಡೊಪಾಮೈನ್ ನೀವು ರಿಲ್ಯಾಕ್ಸ್ ಆಗಿ ಮತ್ತು ಸಂತೋಷವಾಗಿ ಇದ್ದೀವಿ ಅನ್ನೋ ರೀತಿ ಮಾಡುತ್ತೆ. ಸ್ಮೋಕಿಂಗ್ ಮಾಡುತ್ತಿರುವ ಸಮಯದಲ್ಲಿ ಈ ಡೊಪಾಮೈನ್ ಹೆಚ್ಚಿನ ಸಂಖ್ಯೆಯಲ್ಲಿ ರಿಲೀಸ್ ಆಗುತ್ತೆ. ಆದ್ದರಿಂದ ನೀವು ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀರಾ. ಆದರೆ ಸಿಗರೇಟ್ ಸೇವನೆಯನ್ನು ಬಿಟ್ಟರೆ ನಿಮಗೆ ಬೇಕಾಗುವಷ್ಟು ಡೊಪಾಮೈನ್ ರಿಲೀಸ್ ಆಗೋದಿಲ್ಲ. ಆಗ ನಿಮಗೆ ನಿಕೋಟಿನ್ ವಿಡ್ರಾ ಸಿಂಪ್ಟಮ್ಸ್ ಬರುತ್ತೆ. ಈ ರೀತಿಯಾಗಿ ನಿಮಗೆ ಸಿಂಪ್ಟಮ್ಸ್ ಎದುರಾದಾಗ ಅತಿಯಾದ ಟೆನ್ಷನ್, ಡಿಪ್ರೆಷನ್, ಸುಸ್ತಾಗುವ ರೀತಿ ಅನಿಸುತ್ತೆ. ಸರಿಯಾಗಿ ನಿದ್ದೆ ಕೂಡ ಬರುವುದಿಲ್ಲ. ಆಗ ನೀವು ಸಿಗರೇಟ್ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಕೆಲಸಗಳ ಬಗ್ಗೆ ಗಮನ ಹರಿಸುವುದು ತುಂಬಾ ಮುಖ್ಯ. ಇನ್ನು ನೀವು ಸಿಗರೇಟ್ ಬಿಟ್ಟ 8 ಗಂಟೆಗಳ ನಂತರ ನೀವು ಸ್ಮೋಕಿಂಗ್ ಮಾಡುತ್ತಿರುವ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಗ್ಯಾಸ್ ಅನ್ನ ಸೆಳೆದುಕೊಳ್ತೀರಾ. ಅದು 8 ಗಂಟೆಗಳ ನಂತರ ನಿಮ್ಮ ಬ್ಲಡ್ ನಿಂದ ಪೂರ್ತಿಯಾಗಿ ಮಾಯವಾಗಿ ಹೋಗುತ್ತೆ. ಆಗ ಬ್ಲಡ್ ನಲ್ಲಿ ಇರುವ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಆಗುತ್ತೆ. ಆಕ್ಸಿಜನ್ ನಿಮ್ಮ ದೇಹವೆಲ್ಲ ಈಸಿಯಾಗಿ ಫ್ಲೋ ಆಗುತ್ತೆ. ಹೆಚ್ಚಾಗಿ ಸ್ಮೋಕಿಂಗ್ ಮಾಡುವವರು ಹೆಚ್ಚಾಗಿ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆದ ಕಾರಣ ಅವರ ರಕ್ತದಲ್ಲಿರುವ ರೆಡ್ ಬ್ಲಡ್ ಸೆಲ್ಸ್ ನ ಆಕಾರ ಕೂಡ ಬೆಳೆಯುತ್ತೆ. ಇದರಿಂದ ರಕ್ತದೊತ್ತಡ, ಬ್ಲಡ್ ಕ್ಲಾಟ್ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ನಮ್ಮ ದೇಹ ಒಂದು ಅದ್ಭುತ ಮಾಯಾಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ನಮ್ಮ ದೇಹ 24 ಗಂಟೆಗಳ ನಂತರ ಅದನ್ನು ಹೋಗಲಾಡಿಸುವ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುತ್ತೆ. ಇನ್ನು 48 ಗಂಟೆಗಳ ನಂತರ ಸ್ಮೋಕಿಂಗ್ ಇಂದ ಡ್ಯಾಮೇಜ್ ಆದ ರಕ್ತ ಕಣಗಳು ರಿಪೇರ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನಾಲಿಗೆಯಲ್ಲಿ ಇರುವ ಟೇಸ್ಟ್ ಬರ್ಡ್ಸ್ ಮತ್ತೆ ಆಕ್ಟಿವ್ ಆಗುತ್ತೆ. ಇದರಿಂದ ನೀವು ಏನೇ ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಅದೇ ರೀತಿ ಬ್ರೈನ್ ನಲ್ಲಿ ಡೊಪಾಮೈನ್ ಒಂದೇ ಬಾರಿ ಕಮ್ಮಿ ಆಗುವ ಕಾರಣ ನಿಕೋಟಿನ್ ವಿಡ್ರಾಲ್ ಸಿಂಪ್ಟಮ್ಸ್ ಕೂಡ ಹೆಚ್ಚಾಗಿ ಇರುತ್ತೆ. ಅಂದ್ರೆ ಕಣ್ಣು ತಿರುಗೋದು, ವಾಂತಿ ಬರೋದು, ತಲೆನೋವು, ಡಿಪ್ರೆಷನ್, ಟೆನ್ಷನ್ ಇವು ತುಂಬಾನೇ ಕಾಮನ್. ಆಗ ನಿಮ್ಮ ಮೈಂಡ್ ಕೇಳುತ್ತೆ ಒಂದು ಸಿಗರೇಟ್ ಬೇಕು ಅಂತ. ಆದ್ರೆ ನೀವು ಈ ಒಂದು ಭಯಂಕರವಾದ ಸ್ಥಿತಿಯನ್ನ ಎದುರಿಸಿ ನಿಂತರೆ ಸಾಕು, ಇನ್ನು ಮುಂದೆ ನೀವು ತುಂಬಾ ಸಂತೋಷವಾಗಿ ಇರ್ತೀರಾ. ಸಿಗರೇಟ್ ಬಿಟ್ಟ 1 ತಿಂಗಳಲ್ಲೇ ನಿಮ್ಮ ದೇಹ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗುತ್ತೆ ಅಂದ್ರೆ ಸಿಗರೇಟ್ ಸೇವನೆಯಿಂದ ಬರುವ ಲಂಗ್ಸ್ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಡಯಾಬಿಟಿಸ್ ಬರುವ ಅವಕಾಶಗಳನ್ನ ಕಡಿಮೆ ಮಾಡಿ ಬಿಡುತ್ತೆ. ಇವುಗಳನ್ನ ವಿಜ್ಞಾನಿಗಳು ಅಂದಾಜು ಮಾಡಿ ಹೇಳಿಲ್ಲ, ಕೆಲವು ಜನರ ಮೇಲೆ ಪ್ರಯೋಗ ಮಾಡಿ ಹೇಳಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದೇ ತರ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ.